ಇನ್ನು ನಾಲ್ಕನೇ ಯೋಜನೆ ಉಚಿತ ಬಸ್ ಮಹಿಳೆಯರಿಗೆ ಯಾವುದೇ ಲಿಮಿಟೇಷನ್ ಇಲ್ಲ ಇಡೀ ರಾಜ್ಯದಲ್ಲಿ ಕೆಂಪು ಬಸ್ಸನ್ನು ಹತ್ಕೊಂಡು ಅಂದರೆ ಲಕ್ಷುರಿ ಬಸ್ಗಳು ಬಿಟ್ಟು ಎ ಸಿ ಆಗಿರ್ಬೋದು ಸ್ಲೀಪರ್ ಆಗಿರ್ಬೋದು ಅಥವಾ ರಾಜಂಸ್ ಆಗಿರ್ಬೋದು ಈ ಬಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಕೆಂಪು ಬಸ್ಗಳಲ್ಲಿ ರಾಜ್ಯದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಸಂಚರಿಸಬಹುದು ಇದು ತುಂಬ ಅಗ್ಗ ಆಗೋಯ್ತು ಇದನ್ನು ಯಾವ ರೀತಿ ಸರ್ಕಾರ ಬರೆಸುತ್ತೋ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಲಾಸಲ್ಲಿದೆ ಸಾವಿರಾರು ಕೋಟಿ ಅಂತ ಹೇಳ್ತಾರೆ ಇದರಿಂದ ಎಷ್ಟು ಲಾಸ್ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಆ ಆಯವ್ಯಯಗಳನ್ನು ಆ ಲೆಕ್ಕಾಚಾರವನ್ನು ಇದುವರೆಗೂ ಸರ್ಕಾರ ನೀಡಿಲ್ಲ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಕೂಡ ಅದನ್ನೆಲ್ಲ ಆಮೇಲೆ ಹೇಳ್ತೀವಿ ಅಂತ ಸರ್ಕಾರ ಹೇಳಿದೆ ಹೀಗಾಗಿ ಟೂರ್ ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಒಳ್ಳೆ ಚಾನ್ಸು ಈ ಸ್ತ್ರೀ ಶಕ್ತಿ ಸಂಘ ಓಂ ಶಕ್ತಿ ಸಂಘ ಆ ಥರ ಎಲ್ಲ ವರ್ಷ ವರ್ಷ ಟೂರ್ ಹೋಗ್ತಾರೆ ಈ ವರ್ಷ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೀ ಅದು ಅಷ್ಟೇ ಅಲ್ಲ ಎಲ್ಲಿಗೆ ಬೇಕಾದ್ರೆ ರಾಜ್ಯದ ದರ ಅಂದರೆ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಪ್ರವಾಸಿ ತಾಣಗಳಾಗಿರ್ಬೋದು ಎಲ್ಲಿಂದ ಎಲ್ಲಿಗೆ ಬೇಕಾರು ಹೋಗ್ಬೋದು ಹಂಗಂದ್ಬಿಟ್ಟು ಬಸ್ಸು ಕರ್ನಾಟಕ ಬಸ್ ತಿರುಪತಿಗೆ ಹೋಗುತ್ತೆ ಅಂತ ತಿರುಪತಿಗೆ ಹೋಗಂಗಿಲ್ಲ ಗೋವಾಗೋಗುತ್ತೆ ಅಂತ ಬಸ್ ಹತ್ತಂಗಿಲ್ಲ ಅಥವಾ ಹೈದ್ರಾಬಾದ್ಗೆ ಹೋಗುತ್ತೆ ಅಂತ ಬಸ್ ಹತ್ತಂಗಿಲ್ಲ ಬೇಕಾದ್ರೆ ಹೋಗ್ಬಿಟ್ಟು ಅಲ್ಲಿಂದ ಗೋವಾದಲ್ಲಿ ನಿಮ್ಮ ದುಡ್ಡಲ್ಲಿ ಹೋಗ್ಬೋದು ಹಾಗೇ ಕರ್ನಾಟಕದ ಗಡಿ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಕೂಡ ಉಚಿತವಾಗಿ ಪ್ರಯಾಣಿಸಬಹುದು ಕೆಂಪು ಬಸ್ನಲ್ಲಿ ಅದಕ್ಕೆ ಇಷ್ಟು ಸಲ ಇಷ್ಟು ಸಲ ಏನೂ ಲಿಮಿಟೇಷನ್ ಇಲ್ಲ ಹೀಗಾಗಿ ಬಂಪರ್ ಮತ್ತು ಇದು ವಿದ್ಯಾರ್ಥಿನಿಯರಿಗೆ ಕೂಡ ಅನ್ವಯ ಹೀಗಾಗಿ ವಿದ್ಯಾರ್ಥಿನಿಯರು ಯಾವುದೇ ರೀತಿಯಲ್ಲಿ ಪಾಸ್ ಮಾಡಿಸ್ಕೋಬೇಕು ಬಸ್ ಪಾಸಿಗೆ ಕ್ಯೂ ನಿಂತ್ಕೋಬೇಕು ಕೆ ಎಸ್ ಆರ್ ಟಿ ಸಿಲಿ ಸ್ಟೂಡೆಂಟ್ ಪಾಸ್ ತಗೋಬೇಕು ಏನು ಅವಶ್ಯಕತೆ ಇಲ್ಲ ಆರಾಮ್ಸೆ ಓಡಾಡ್ಬೋದು